ರಾಷ್ಟ್ರ ಅಧಿವೇಶನವನ್ನು ಸನಾತನ ಸಂಸ್ಥೆ ಆನ್ಲೈನ್ ಮೂಲಕ ಆರಂಭಿಸಿದೆ. ಹರಿ ಓಂ. ಅಧಿವೇಶನದಲ್ಲಿ ಶಕ್ತನಾದ ವೇದಮಂತ್ರಗಳ ಪಠನ ಹಾಗೂ ಸದ್ಗುರು ಚಾರುತೀರ್ಥ ಪಿಂಗಳೆ ಇವರು ಶುಭ ಹಸ್ತದಿಂದ ದೀಪ ಪ್ರಜ್ವಲನೆಯನ್ನ ಮಾಡಿದರು. ಬ್ರಹ್ಮಣಸ್ಪದ ಆನ ಶೃಣವನ್ನು ತಿಳಿಸಿದ ಸಾಧನ ನಮಸ್ಕಾರ. ಕೊರೋನಾ ಮಹಾಮಾರಿಯಾಗಿರಲಿ ಅಥವಾ ಭವಿಷ್ಯದಲ್ಲಿ ಎದುರಾಗುವ ಮೂರನೇ ವಿಶ್ವಯುದ್ಧವಾಗಿರಲಿ, ಕಾಲ ಮಹಾತ್ಮೆಗನುಸಾರ ಮುಂಬರುವ ಕಾಲವು ಹಿಂದುತ್ವನಿಷ್ಠರಿಗೆ ಅನುಕೂಲಕರ ಕಾಲವಾಗಿರಲಿದೆ. ಅದಕ್ಕಾಗಿ ನಾವು ನಿರಂತರವಾಗಿ ಹಿಂದೂ ರಾಷ್ಟ್ರದ ಬೇಡಿಕೆಯನ್ನು ಮಾಡುತ್ತಿರಬೇಕು. ಕೊರೋನಾ ಮಹಾಮಾರಿಯ ಕಾಲದಲ್ಲಿ ತಬ್ಲಿಗಿ ಜಮಾತವು ಕೊರೋನಾ ವಾಹಕದ ಪಾತ್ರ ನಿರ್ವಹಿಸಿದ್ರೆ, ಅನೇಕ ಹಿಂದುತ್ವನಿಷ್ಠ ಸಂಘಟನೆಗಳು ಕೊರೋನಾ ಯೋಧರ ಪಾತ್ರವನ್ನು ನಿರ್ವಹಿಸಿದವು. ಪ್ರಸಕ್ತ ಕಾಲದಲ್ಲಿ ರಾಜಕಾರಣ, ಶಿಕ್ಷಣ ಕ್ಷೇತ್ರ, ಪ್ರಸಾರ ಮಾಧ್ಯಮಗಳು, ಕಲಾ ಕ್ಷೇತ್ರ ಇತ್ಯಾದಿ ಎಲ್ಲ ಕ್ಷೇತ್ರಗಳಲ್ಲಿ ದೇಶಭಕ್ತ ಹಾಗೂ ಧರ್ಮದ್ರೋಹಿಗಳ ವಿರುದ್ಧ ದೇಶದ್ರೋಹಿ ಹಾಗೂ ಧರ್ಮವಿರೋಧಿ ಹೀಗೆ ಧ್ರುವೀಕರಣ ಆಗುತ್ತಿದೆ. ಈ ವೈಚಾರಿಕ ಧ್ರುವೀಕರಣದ ಕಾಲದಲ್ಲಿ ಧರ್ಮದ ಪರವಾಗಿ ಹಿಂದೂ ರಾಷ್ಟ್ರದ ದಿಕ್ಕಿನತ್ತ ಮಾರ್ಗಕ್ರಮಣ ಮಾಡಿರಿ ಎಂದು ಒಂಬತ್ತನೇ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನದ ಉದ್ಘಾಟನೆಯ ನಂತರ ಮಾತನಾಡಿದ ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ಮಾರ್ಗದರ್ಶಕ ಸದ್ಗುರು ಚಾರುದತ್ತ ಪಿಂಗಳಿ ಅವರು ಕರೆ ನೀಡಿದ್ದಾರೆ. ವರ್ಷ 2023 ತಕ್ಕ ಇಸ್ ಯೋಜನಾ ಕೆ ತಹತ್ ಭಾರತ ಕೆ ಹಿಂದೂ ರಾಷ್ಟ್ರ ಕಾ ಆಂದೋಲನ ಸಂವಿಧಾನಿಕ ರೂಪ ಮೇ ಲೇಕರ್ ಜಾನೆ ಕಾ ನಿರ್ಣಯ ಲಿಯಾ ಹೈ. ಪ್ರತಿವರ್ಷ ಗೋವಾ ಮೇ ಜೋ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನ ಹೋತಾ ಹೈ, ಉಸ್ಮೇ ಸಹಭಾಗಿ ಹಿಂದೂ ಸಂಘಟನ್ ಭಾರತ ಮೇ ಔರ್ ನೇಪಾಲ್ ಮೇ ಸಂವಿಧಾನಿಕ ರೂಪ ಮೇ ಕಾರ್ಯ ಕರ್ ರಹೆ ಹೈ. ಹರ್ ಸಾಲ್ ವೋ ಏಕತ್ರಿತ ಆಕರ್ ಸಮಾನ್ ಕೃತಿ ಕಾರ್ಯಕ್ರಮ ಕಾ ಆಯೋಜನ್ ಕರ್ತೆ ಹೈ, ಯೋಜನಾಯೇ ಬನಾತೆ ಹೈ ಔರ್ ಹಿಂದೂ ರಾಷ್ಟ್ರ ಅಧಿವೇಶನ್ ಕೋ ಏಕ್ ಪ್ರಕಾರ ಸೆ ಸಫಲ್ ಬನಾತೆ ಹೈ. ಯಹಿ ಭಿ ಅಧಿವೇಶನ್ ಕಾ ಉದ್ದೇಶ್ ಇಸ್ ವರ್ಷ ಭಿ ಹೈ. ಇಸ್ ವರ್ಷ ಭಿ ಹಮ್ ಹಿಂದೂ ರಾಷ್ಟ್ರ ಕೆ ಸ್ಥಾಪನಾ ಕೆ. ಈ ಅಧಿವೇಶನವು ಜುಲೈ 30ರಿಂದ ಆಗಸ್ಟ್ 2 ಹಾಗೂ ಆಗಸ್ಟ್ 6ರಿಂದ 9ರವರೆಗೆ ಈ ಕಾಲಾವಧಿಯಲ್ಲಿ ಸಾಯಂಕಾಲ 6:30ರಿಂದ 8:30 ಈ ಸಮಯದಲ್ಲಿ ಆನ್ಲೈನ್ನಲ್ಲಿ ನಡೆಯುತ್ತದೆ. ಈ ಅಧಿವೇಶನಕ್ಕೆ ದೇಶ ವಿದೇಶಗಳಿಂದ ವಿವಿಧ ಹಿಂದುತ್ವನಿಷ್ಠ ಸಂಘಟನೆಗಳ ಪ್ರತಿನಿಧಿಗಳು, ನ್ಯಾಯವಾದಿಗಳು, ವಿಚಾರವಂತರು, ಸಂಪಾದಕರು, ಉದ್ಯಮಿಗಳು ಮುಂತಾದವರು ದೊಡ್ಡ ಸಂಖ್ಯೆಯಲ್ಲಿ ಆನ್ಲೈನ್ನಲ್ಲಿ ಉಪಸ್ಥಿತರಿದ್ದರು. ಸನಾತನ ಧರ್ಮ ಸೂರ್ಯ ಉಭರ ಕ್ಷಾತ್ರ ವೀರೋ ಉಭೋ ಚಲೋ. ಸನಾತನ ಧರ್ಮ ಸೂರ್ಯ ಉಭರ ಕ್ಷಾತ್ರ ವೀರೋ.